ಗಂಗಾವತಿ ನಗರದ ಹಿರೇಜಂತಕಲ್ ವಿರೂಪಾಪುರದ ಆರ್ಯವೈಶ್ಯ ಸಮಾಜದ ಸಂಯುಕ್ತ ಆಶ್ರಯದಲ್ಲಿ 19ನೇ ವರ್ಷದ ದೇವಸ್ಥಾನದ ವಾರ್ಷಿಕೋತ್ಸವ ಅಂಗವಾಗಿ ಮೊದಲನೇ ಸಾಮೂಹಿಕ ಉಪನಯನ ಕಾರ್ಯಕ್ರಮವನ್ನು ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾದ ದರೋಜಿ ನಾಗರಾಜ್ ಶ್ರೇಷ್ಠಿ ನೇತೃತ್ವದಲ್ಲಿ ಮತ್ತು ಗುರುಭೀಮ್ ಭಟ್ ಜೋಶಿ ಸಾನ್ನಿಧ್ಯದಲ್ಲಿ ನೆರವೇರಿಸಲಾಯಿತು. ಸಾಮೂಹಿಕ ಉಪನಯನ ಕಾರ್ಯಕ್ರಮದಲ್ಲಿ 20 ಕುಟುಂಬಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಆರ್ಯವೈಶ್ಯದ ಸಮಾಜದ ಅಧ್ಯಕ್ಷರಾದ ದರೋಜಿ ನಾಗರಾಜ್ ಶ್ರೇಷ್ಠಿ ಮಾತನಾಡಿ, 19ನೇ ವರ್ಷದ ದೇವಸ್ಥಾನದ ವಾರ್ಷಿಕೋತ್ಸವದ ಅಂಗವಾಗಿ ಮೊದಲನೇ ವಾರ್ಷಿಕ ಸಾಮೂಹಿಕ ಉಪನಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹೆಚ್ಚಿನ ರೀತಿಯಲ್ಲಿ 20 ಕುಟುಂಬಗಳು ಭಾಗವಹಿಸಿದ್ದು ನಮಗೆ ನಮ್ಮ ಸಮಾಜಕ್ಕೆ ಸಂತಸ ತಂದಿದೆ ಎಂದು ಹೇಳಿದರು. ಇದೇ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಸಮಾಜದ ಗೌರವಕ್ಕೆ ಪಾತ್ರರಾಗಬೇಕು. ತಾಯಿ ಶ್ರೀ ಕನ್ನಿಕಾ ಪರಮೇಶ್ವರಿ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ವಿಶೇಷವಾಗಿ ಮಹಿಳಾ ಮಂಡಳಿ ಸದಸ್ಯರೇಣಿಗೆ ಆರ್ಯವೈಶ್ಯ ಸಮಾಜದಿಂದ ಹೃತ್ಪೂರ್ವಕ ವಂದನೆಗಳೊಂದಿಗೆ ಎಂದು ತಿಳಿಸಿದರು. ಜೊತೆಗೆ ಪ್ರತಿ ವರ್ಷದಂತೆ ಈ ವರ್ಷವು ವೆಂಕಟಗಿರಿಯ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನಕ್ಕೆ ಪಾದಯಾತ್ರೆ, ನವಬೃಂದಾವನ ಪಾದಯಾತ್ರೆ, ಮಂತ್ರಾಲಯ ಪಾದಯಾತ್ರೆ, ನವಲಿ ಭೋಗ ಪರಮೇಶ್ವರಿ ದೇವಸ್ಥಾನಕ್ಕೆ ಪಾದಯಾತ್ರೆಗೆ ಎಲ್ಲರೂ ಭಾಗವಹಿಸಿ ಮಳೆ ಬಾರದೆ ಸಂಕಷ್ಟದಲ್ಲಿರುವ ನಾವು ನಮ್ಮೆಲ್ಲರಿಗೂ ಮತ್ತು ನಾಡಿನ ರೈತರಿಗೆ ಒಳ್ಳೆಯದಾಗಲಿ, ಆದಷ್ಟು ಬೇಗ ಮಳೆ ಬರಲಿ, ಭೂಮಿ ತಾಯಿ ತಂಪಾಗಲಿ, ಸುಖ ಸಮೃದ್ಧಿ ಶಾಂತಿ ದೊರೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ದರೋಜಿ ನಾಗರಾಜ್ ಶ್ರೆಷ್ಠಿ, ನಗರಸಭೆ ಸದಸ್ಯರಾದ ಎಸ್ ರಾಘವೇಂದ್ರ ಶೆಟ್ಟಿ, ಗಂಗಾಧರ್, ಜಿಆರ್ ಸತ್ಯನಾರಾಯಣ್, ಹಣವಾಳ ಚಂದ್ರಶೇಖರ್, ಆನೆಗುಂದಿ ಗೋಪಾಲ್ ಶ್ರೆಷ್ಠಿ, ದಮ್ಮೂರು ಸುರೇಶ್, ದರೋಜಿ ವೆಂಕಟೇಶ್, ಸಂತೋಷ್ ಹೇಮುಡ್ಡ, ದರೋಜಿ ಮಲ್ಲಿಕಾರ್ಜುನ್, ದಮ್ಮೂರು ರವಿಕುಮಾರ್ ಬೆನ್ನೂರ್, ಪ್ರಹ್ಲಾದ್, ಅಶೋಕ್ ಗುಡ್ಕೋಟಿ ಸೇರಿದಂತೆ ನವಬೃಂದಾವನ ಭಜನಾ ಮಂಡಳಿಯ ಅಧ್ಯಕ್ಷರಾದ ದರೋಜಿ ನರಸಿಂಹ ಶ್ರೆಷ್ಠಿ ಮತ್ತು ಭಜನಾ ಮಂಡಳಿಯ ಸದಸ್ಯರು ಹಾಗೂ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ದಮ್ಮೂರು ರುಕ್ಮಿಣಿ ಮಹಿಳಾ ಮಂಡಳಿಯ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬಾಂಧವರಿಂದ ಸಾಮೂಹಿಕ ಉಪನಯನ ಮತ್ತು ವಾಯುಸಿ ಯೋಜನಾ ಸಂಘದಿಂದ ನವಬೃಂದಾವನ ಭಜನಾ ಮಂಡಳಿಯಿಂದ ವಿಶೇಷ ಕಾರ್ಯಕ್ರಮವನ್ನು ನಡೆದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಸಮಾಜದ ಬಂಧುಗಳು ವಿಶೇಷ ಅನುಗ್ರಹವಾಗಲಿ. ಇದೇ ರೀತಿ ಮುಂದಿನ ಆಡಳಿತ ಸಮಾಜದ ಹಿರಿಯಜನತೆಗಳು ವಿರೂಪಾಪುರ ಗಂಗಾವತಿಯಲ್ಲಿ ಅಂತ ಹೇಳಿ ಎಲ್ಲರೂ ಪರವಾಗಿ ನಾವು ಆಡಳಿತ ಸಮಾಜ ಹಿರಿಯಜನತೆಗಳು ವಿರೂಪಾಪುರ ಗಂಗಾವತಿಯಿಂದ ಯಾವುದೇ ಕಾರ್ಯಕ್ರಮ ಆಗಬೇಕಾದ್ರೆ ಮಹಿಳಾ ಮಂಡಳಿ, ಆ ಮಹಿಳಾ ಮಂಡಳಿ ಇದ್ರೇ ನಮ್ಮ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆಮೇಲೆ ನಮ್ಮ ಸಮಾಜದ ಎಲ್ಲ ಬಾಂಧವರು ಉಪನಯನ ಕಾರ್ಯಕ್ರಮದ ಒಂದು ಕಾರ್ಯಕ್ರಮನ ಉಪಯೋಗ ತಗೊಂಡಿದ್ದಕ್ಕಾಗಿ ಅವರಿಗೆ ನಾನು ಚಿರಋಣಿ. ಆಮೇಲೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲ ಸಮಾಜದ ಬಾಂಧವರು ಮತ್ತು ಸುತ್ತಮುತ್ತಲಿನ ನಮ್ಮ ಜನಾಂಗದವರು ಅಂತ ಹೇಳಲಿಕ್ಕೆ ಕಾರಣ. ಆಮೇಲೆ ಈ ಒಂದು ಕಾರ್ಯಕ್ರಮವನ್ನು ಯಾವತ್ತಿಗೂ ಇನ್ನೂ ಕೂಡ ಮುಂದೆ ಮಾಡಬೇಕೆಂಬ ಆಸೆ ನಮ್ಮ ಸಮಾಜದವರಿಗಿದೆ. ಆ ಸಮಾಜದ ಒಂದು ಕೆಲಸಕ್ಕೆ ನಿಮ್ಮ ಸಹಕಾರ ಬೇಕು. ನೀವು ಯಾವಾಗ ಕೇಳಿದ್ರು ಅವಾಗ ನಾವು ಉಪನಯನ ಕಾರ್ಯಕ್ರಮ ಮಾಡಿಕೊಡ್ಬೇಕಂತಂದೇಳಿ ನಮ್ಮ ಸಮಾಜ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಈ ಕಾರ್ಯಕ್ರಮನ ನಡೆಸಲಿಕ್ಕೆ ನೀವೆಲ್ಲರೂ ನಮಗೆ ಸಹಕಾರ ಬೇಕು. ಯಾವುದೇ ಒಂದು ಒಂದು ಸಮಾಜದ ಕಾರ್ಯಕ್ರಮ ಆಗಬೇಕಂದ್ರೆ ನಿಮ್ಮೆಲ್ಲ ಒಂದು ಪ್ರೀತಿ ಪ್ರೇಮ ಬೇಕೆಂಬುದು ಹೇಳಿ ನನ್ನೊಂದು ಮಾತು ಮುಗಿಸ್ತಾ ಇದ್ದೀವಿ. ಮುಂದೆ ಬಂದ್ರೂ ಮಾಡ್ತೀವಿ. ಯಾರಾದರೂ ಕೇಳಿದರೆ ಆ ಉಪನಯನ ಕಾರ್ಯಕ್ರಮ ಮಾಡ್ಕೊಂಡು ಹೇಳಿ ಈ ಒಂದು ಮೂಲಕ ತಿಳಿಸ್ತಾ ಇದ್ದೀವಿ ಅಂತ ನಾವು ಹೇಳ್ತಾನೆ ಇದ್ದೀವಿ. ಒಬ್ಬರು ಬರುವಾಗ ನಾಳೆ ಬರಲಿ, ಮದುವೆಯನ್ನು ಮಾಡ್ತೀವಿ. ಅವ್ರ ಡೇಟಿಗೆ ನಮ್ಮ ಡೇಟಿಗೆಲ್ಲ ಕನ್ನಿಕಾ ಪರಮೇಶ್ವರಿಯ 19ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಸಾಮೂಹಿಕ ಉಪನಯನ ಕಾರ್ಯಕ್ರಮವನ್ನು 20 ಕುಟುಂಬಗಳಿಗೆ ಸಾಮೂಹಿಕ ಉಪನಯನ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದಕ್ಕೆ ಒಂದು ವಿಶೇಷ ಕಾರ್ಯಕ್ರಮ ಏನಂದ್ರೆ ಇವತ್ತಿನ ಆಕೆಯ ಪ್ರತಿಷ್ಠೆ ಆಗಿರ್ತಕ್ಕಂಥ ದಿನ. ಈ ಪ್ರತಿಷ್ಠಾದ ದಿನದಂದು ಈ ಕನ್ನಿಕಾ ಪರಮೇಶ್ವರಿಗೆ ಇದಕ್ಕೆ ಯಾವುದು ಬಲ ಬೇಕಾಗಿಲ್ಲ, ಗುರುಬಲ ಬೇಕಾಗಿಲ್ಲ, ಶುಕ್ರಗತ ಬೇಕಾಗಿಲ್ಲ. ಇದಕ್ಕೆ ಕಾರ್ಯಕ್ರಮ ಮಾಡೋಕೆ ಒಂದು ನಿರೂಪಣೆ ಮಾಡಿದ್ದು ನೀವೆಲ್ಲರ ಸಹಕಾರದಿಂದ 20 ಕುಟುಂಬಗಳಿಗೆ ಸಾಮೂಹಿಕ ಉಪನಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಕ್ಕ ನೀವೆಲ್ಲ ಕಾರಣ ಸಂಬೋದರು. ನೀವೆಲ್ಲ ಉಪನಯನಕ್ಕೆ ಬಂದು ಆ ಉಪನಯನಕ್ಕೆ ಒಟ್ಟುಗಳಿಗೆ ಆಶೀರ್ವಾದ ಮಾಡಿದ್ದು ಮುಂದೆ ಕಲ್ಯಾಣ ಕಾರ್ಯಕ್ರಮವನ್ನು ಮದುವೆ ವಿವಾಹ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮದುವೆ ಏನಾದರೂ ಫಿಕ್ಸ್ ಮಾಡಿದ್ದು ಆಗಿದ್ರೆ ಆ ಮದುವೆ ಕೂಡ ನಾವು ಇಲ್ಲಿ ಮಾಡಿಕೊಡ್ತೀವಿ. ಮದುವೆ ಕೂಡ ಕನ್ನಿಕಾ ಪರಮೇಶ್ವರ ದೇವಸ್ಥಾನ ಕಡೆಯಿಂದ ಮಾಡಿದ್ದೀವಿ. ದಯವಿಟ್ಟು ಉಪನಯನ ಮಾಡಿಕೊಂಡ್ರೆ ಮಾತ್ರ ಕೇಳಬಾರ್ರಿ, ನಮ್ಮ ಕನ್ಯಾ ನೋಡಿಕೊಡ್ರಿ ಅಂತ ಹೇಳಬಾರ್ರಿ. ಅದಕ್ಕೆ ನೀವು ನೋಡ್ಕೊಂಡ್ರಿ ಅಂದ್ರೆ ನಾವು ಲಗ್ನ ಮಾಡ್ಲಕ್ಕೂ ರೆಡಿ ಇದ್ದೀವಿ ಅಂತ ಹೇಳಿ
ವಿಶೇಷ ಕಾರ್ಯಕ್ರಮಕ್ಕ ಈ ಒಂದು ಆನವೇಸ ಸಮಾಜದ ಬಂಧುಗಳಿಗೆ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ, ಆ ಕನ್ನಿಕಾ ಪರಮೇಶ್ವರಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹರೇ ಶ್ರೀನಿವಾಸ. ಹತ್ತೊಂಬತ್ತು ವರ್ಷಗಳಿಂದ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ವಿವಿಧ ಕಾರ್ಯಕ್ರಮಗಳನ್ನು ಸಮಾಜದ ವತಿಯಿಂದ ಹಮ್ಮಿಕೊಳ್ತಾ ಬರ್ತಾ ಇದೆ. ಆಮೇಲೆ ಇವತ್ತು ಇನ್ನೊಂದು ವಿಶೇಷ ಏನಂದರೆ ಶಂಕರ ಜಯಂತಿ ಸಹಿತ ಇರ್ತದೆ. ಈ ಸಾರಿ 20 ವರ್ಷಗಳಿಗೆ ಬ್ರಹ್ಮೋಪದೇಶವನ್ನು ನಮ್ಮ ಗುರುಮುಖದೇವರ ಸಾನ್ನಿಧ್ಯದಲ್ಲಿ ಮತ್ತು ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ಕಾರ್ಯಕಾರಿ ಮಂಡಳಿಯಲ್ಲಿ ನೆರವೇರಿದೆ. ಮುಂಜಾನೆ ಅಮ್ಮನವರಿಗೆ ಅಭಿಷೇಕ, ಲಲಿತ ಸಹಸ್ರನಾಮ ಮತ್ತು ಭಜನಾ ಕಾರ್ಯಕ್ರಮಗಳು ಸಹಿತ ಈ ದಿನ ನೆರವೇರಿದವು. ಆಗುತ್ತೆ. ಮುಂದೆ ನಮ್ಮ ಅಧ್ಯಕ್ಷರೀಗ ಈಗ ತಾನೇ ಹೇಳಿದ್ದಾರೆ, ಎಷ್ಟೇ ಬರಲಿ ಮುಂದಿನ ದಿನಮಾನಗಳಲ್ಲಿ ಎಷ್ಟೇ ಒಟ್ಟುಗಳು ಬಂದರೂ ಸಹಿತ ಅವರಿಗೆ ಬ್ರಹ್ಮೋಪದೇಶವನ್ನು ನೀಡಲು ನಮ್ಮ ಸಮಾಜ ತಯಾರಿದೆ. ಈ ಕಾರ್ಯಕ್ರಮದಲ್ಲಿ ಅನೇಕರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಆ ತಾಯಿ ಅನುಗ್ರಹ ಆಶೀರ್ವಾದ ಮಾಡಲಿ. ವಿಶೇಷವಾಗಿ ಮಹಿಳಾ ಮಂಡಳ ಸದಸ್ಯರು ಮತ್ತು ವಾಸ ಯೋಜನ ಕಾರ್ಯಕಾರಿ ಮಂಡಳಿ ಮತ್ತು ಮಂಡಳಿ ವಿಶೇಷವಾಗಿ ಅವರು ಹೆಚ್ಚಿನ ಕ್ರಮ ವಹಿಸಿದ್ದಾರೆ. ಅವರಿಗೆಲ್ಲರಿಗೂ ಸಹಿತ ಆ ತಾಯಿ ಅನುಗ್ರಹ ಆಶೀರ್ವಾದ ಇರಲಿ ಎಂದು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಕೆಲವು ವರ್ಷಗಳಿಂದ ವೆಂಕಟಗಿರಿ ಪಾದಯಾತ್ರೆಯನ್ನು ಸಮಾಜದ ವತಿಯಿಂದ ವೆಂಕಟಗಿರಿ ಪಾದಯಾತ್ರೆ ಮತ್ತು ನವೋದ್ರಾಮ ಪಾದಯಾತ್ರೆ ಮತ್ತು ಮಂತ್ರಾಲಯ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ವಾರಣಾಸಿ ಸಕಲ ಸದ್ಭಕ್ತರು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಎಲ್ಲ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ದೇವಸ್ಥಾನದ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಆರ್ಯವೈಶ್ಯ ಸಮಾಜದ 20 ವರ್ಷಗಳಿಗೆ ಉಪನಯನ ಕಾರ್ಯಕ್ರಮವನ್ನು ಇವತ್ತು ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆಸ್ತಾ ಇದ್ದೇವೆ. ಇಲ್ಲಿಂದ ಉಪ ವಿಪಕ್ಷೇಶ್ವರ ದೇವಸ್ಥಾನದಲ್ಲಿ ಇವರಿಗೆ ಮೆರವಣಿಗೆ ಮುಖಾಂತರ ಹೋಗಿ ಉಪ ವಿಪಕ್ಷೇಶ್ವರನ ದರ್ಶನ ಪಡೆದುಕೊಂಡು ಉಪನಯನವನ್ನು ನಡೆಸಿದ್ದೇವೆ. ನಮ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಧನಂಜಯ ನಾಗರಾಜ್ ಹಾಗೂ ಗುರುವಿಂ ಜೋಶಿ ಅವರ ನೇತೃತ್ವದಲ್ಲಿ ಒಂದು ಉಪನಯನ ಕಾರ್ಯಕ್ರಮವನ್ನು ನಡೀತಾ ಇದೆ. ಹಾಗಾಗಿ ಬಂದಿರತಕ್ಕಂಥ ಎಲ್ಲ ಭಕ್ತರು ಸಹಿತ ಸಾಮೂಹಿಕ ಉಪನಯನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೆರವಣಿಗೆಯಲ್ಲಿ ಸಹಿತ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ನಮ್ಮ ಯೋಜನೆಯಲ್ಲಿ ವಿರೂಪಾಪುರದ ಪರವಾಗಿ ಬಂದಿರತಕ್ಕಂಥ ಗಂಗಾವತಿ ತಾಲೂಕಿನ ಸಮಸ್ತ ಆರ್ಯವೈಶ್ಯ ಸಮಾಜದ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನದವರಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ನವಗುಡ್ಡೆಯವರಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಸಕಲ ಸದ್ಭಕ್ತರು ಭಾಗವಹಿಸುವ ಮುಖಾಂತರ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆ ದೇವರುಗಳ ಕೃಪೆಗೆ ಪಾತ್ರರಾಗಿದ್ದಾರೆ.